nah, aduh. ನಮ್ಮ ದೇಶದ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಅಂಥ ಕುಟುಂಬದಲ್ಲಿ ಇವತ್ತು ಹುಟ್ಟಿ ಪ್ರಿಯಾಂಕಾ ಗಾಂಧಿಯವರು ಇವತ್ತೆಲ್ಲ ವರ್ಗದ ಎಲ್ಲ ಯುವಕರ ಆಗಿ ಇವತ್ತು ದೇಶದಲ್ಲಿ ದೇಶದ ಉಳಿವಿಗಾಗಿ ಪ್ರವಾಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಕ್ಷೇತ್ರದಲ್ಲಿ ಇವತ್ತು ಜನಗಳನ್ನ ಭೇಟಿ ಮಾಡಿ ಅವರ ಕಷ್ಟಗಳನ್ನು ಅವರ ನೋವುಗಳನ್ನು ಕೇಳುತ್ತಾ ಅವರು ಎಲ್ಲೋದರೂ ಕೂಡ ಭಾಳ. ಹಾಗಾಗಿ ಇವತ್ತು ನಮ್ಮ ಮಂಡ್ಯಕ್ಕೆ ನಮ್ಮ ಮಾಜಿ ಸಂಸದೆಯವರು ನಮ್ಮೆಲ್ಲರ ಒಂದು ಉತ್ತಮವಾದ ಅವರ ಕಮ್ಮಿ ಅವಧಿಯಲ್ಲಿ ಭಾಳ ಕಮ್ಮಿ ಅವಧಿ ಲೋಕಸಭಾ ಸದಸ್ಯರಾಗಿ ಭಾಳ ಇಡೀ ಜಿಲ್ಲೆಗೆ ಅತ್ಯುತ್ತಮವಾದಂಥ ಕೆಲಸನ ಮಾಡಿದಂಥವರು ಕುಮಾರಿ ರಮ್ಯ ಅವರು. ಇವತ್ತು ಕೂಡ ಅವರು ಮಂಡ್ಯ ಜಿಲ್ಲೆಯ ಜನನ ನೋಡಬೇಕು. ನಮ್ಮ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗೂ ಕೂಡ ನಾನು ಬೆಂಬಲವನ್ನು ಸೂಚಿಸಬೇಕು, ಪ್ರಚಾರನ ಹಮ್ಮಿಕೊಳ್ಳಬೇಕು ಅಂತ ಅವರು ಇವತ್ತು ಬಂದಿದ್ದಾರೆ. ಅವರು ಕೂಡ ಮಂಡ್ಯ ಜಿಲ್ಲೆ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಜನತೆಯ ಪರವಾಗಿ ಅವ್ರನ್ನ ನಾವು ಸ್ವಾಗತವನ್ನು ಕೋರೋಣ. ಅವರು ಲೋಕಸಭಾ ಸದಸ್ಯರು ಆಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಒಂದು ಕಮ್ಮಿ ಅವಧಿಯಲ್ಲಿ ಅವರು ಒಂದು ಕ್ಯಾನ್ಸರ್ ಹಾಸ್ಪಿಟ್ಲನ್ನ ತರುವಂಥದ್ದಾಗ್ಬೋದು, ವಿಶ್ವವಿದ್ಯಾಲಯನ ತರುವಂಥದ್ದಾಗ್ಬೋದು, ಹಲವಾರು ಅನುದಾನನ ಕೊಟ್ಟುವಂಥದ್ದಾಗ್ಬೋದು, ಇಂಥದ್ದೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಸ್ವಾಗತ ಕೋಣ. ಹಾಗಾಗಿ ಬಯಸ್ತಾ ಇದ್ದೇನೆ. ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾದಂತಹ ಪುಷ್ಪ ಅಮರನಾಥರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಲೋಕಸಭಾ ಪ್ರಿಯಾಂಕಾ ಗಾಂಧಿಯವರ ಈ ಒಂದು ಪ್ರಚಾರ ಸಭೆಗೆ ಆಗಮಿಸಿದ್ದಾರೆ. ಅವ್ರನ್ನ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ ಇ ಡಿ ಸ್ಟೇಜ್ ಮೇಲೆ ಬರ್ತಾ ಇದೆ, ಅದನ್ನೇ ಎಲ್ ಇ ಡಿ ಸ್ಕ್ರೀನ್ ಮೇಲೆ ತೋರಿಸ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ಟೇಜ್ ಎಲ್ ಇ ಡಿನಲ್ಲಿ ಬರ್ತಾ ಇರೋದೆ ಸೇಮು ಆ ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ಇರೋ ಎಲ್ ಇ ಡಿ ಸ್ಕ್ರೀನಲ್ಲಿ ನಮ್ಮ ಬ್ರದರ್ಸ್ ಪ್ಲೇ ಮಾಡಿ. ಎಸ್, ರಾಜ್ಯದ ಸದಸ್ಯರಾದಂಥ ಜಿ ಸಿ ಚಂದ್ರಶೇಖರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮಾಜಿ ಎಮ್ ಎಲ್ ಸಿಗಳಾದಂಥ ಶ್ರೀರಾಮದಲ್ಲಿ ಆಸೀನರಾಗಿದ್ದಾರೆ, ಅವ್ರನ್ನ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಮಂಡ್ಯದ ನಮ್ಮ ಮಂಡ್ಯದ ಎಲ್ಲ ಕಾಂಗ್ರೆಸ್ ಮುಖಂಡರು ವೇದಿಕೆ ಮುಂಭಾಗ ಆಸೀನರಾಗಿರುವಂಥ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳು ಎಲ್ಲರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಇನ್ನೇನು ಒಂದು 10 ನಿಮಿಷದಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಇವರಿಂದ ಎಲ್ಲರೂ ಬಂದು ತಮ್ಮ ತಮ್ಮ ಆಸೀನಗಳಲ್ಲಿ ಆಸೀನರಾಗಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಲ್ಲಾಜಮ್ಮನವರು. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ರಾಧಾಕೃಷ್ಣರವರು. ಎಲ್ಲರಿಗೂ ನಮಸ್ಕಾರ. ಮಂಡ್ಯ ನಗರದಲ್ಲಿ ಒಂದು ನೆನಪಿಡಬೇಕಾದಂತಹ ದಿವಸ ಈ ರಾಷ್ಟ್ರದ ಮಂಡ್ಯ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ತದನಂತರ ಸುಮಾರು 45-50 ವರ್ಷಗಳ ನಂತರ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ತಮ್ಮನ್ನೆಲ್ಲ ಉದ್ದೇಶಿಸಿ 2023ರ ಚುನಾವಣೆ ಈ ರಾಷ್ಟ್ರ ರಾಜಕಾರಣದಲ್ಲಿ ಬರಲೇಬೇಕಾದಂಥ ಅನಿವಾರ್ಯತೆ ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಇದೆ. ಅದರ ಜವಾಬ್ದಾರಿ ನಮ್ಮೆಲ್ಲ
ಈ ಮಂಡ್ಯ ಜಿಲ್ಲೆಯ ಜನತೆಯ ಮೇಲೆ ಬಾರಿ ತಾವೆಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಬಹಳ ದೊಡ್ಡ ಬಹುಮತವನ್ನು ಕೊಟ್ಟಿದ್ದೀರಿ. ಅವರು ಮಂಡ್ಯ ಜಿಲ್ಲೆ ಯಾವುದೇ ಒಂದು ಉತ್ತಮ ಬೆಳವಣಿಗೆಯನ್ನು ಕಾಣದೇ ಇರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹೋರಾಟ ಬಹಳ ದೊಡ್ಡ ಮಟ್ಟಕ್ಕೆ, ನಿಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯ ಅನ್ನೋದನ್ನು ಇಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರ್ಬೋದು ಇದರಲ್ಲಿ ವೈಮನಸ್ಸನ್ನು ತೋರದೆ ಪಕ್ಷ ಏನು ಯಾರಿಗೆ ಸೂಚನೆ ಮಾಡಿ